ಅಮೆಜಾನ್ ಕಾಡಿನ ರಹಸ್ಯಗಳು. ಕೆಲವು ಆಸಕ್ತಿದಾಯಕ ಮಾಹಿತಿಯ ಬಗ್ಗೆ ತಿಳಿಯಿರಿ. ಪ್ರಪಂಚದಾದ್ಯಂತ ಬಹಳ ಸುಂದರವಾದ ಮತ್ತು ನಿಗುಣವಾದ ಅನೇಕ ಕಾಡುಗಳಿವೆ. ಬ್ರೆಜಿಲ್ ವಿಶ್ವದಲ್ಲೇ ಅತಿ ದೊಡ್ಡ ಅರಣ್ಯವನ್ನು ಹೊಂದಿದೆ. ಈ ಕಾಡಿನ ಹೆಸರು ಅಮೆಜಾನ್ ಮತ್ತು ಇದನ್ನು ಭೂಮಿಯ ಶ್ವಾಸಕೋಶ ಎಂದೂ ಕರೆಯುತ್ತಾರೆ. ಪ್ರಪಂಚದ ಶೇಕಡ 20%ರಷ್ಟು ಆಮ್ಲಜನಕವನ್ನು ಈ ಕಾಡುಗಳಿಂದ ಪಡೆಯಲಾಗುತ್ತದೆ ಎಂದು ನೀವು ಆಶ್ಚರ್ಯಪಡುತ್ತೀರಿ. ಈ ಅರಣ್ಯವು 70 ಲಕ್ಷ ಚದರ ಮೀಟರ್, ಅಂದರೆ 1.7 ಬಿಲಿಯನ್ ಎಕರೆಗಳಷ್ಟು ವಿಸ್ತಾರವಾಗಿದೆ. ಈ ಅರಣ್ಯವು ಎಷ್ಟು ವಿಸ್ತಾರವಾಗಿದೆ ಎಂದರೆ ಈ ಕಾಡಿನ ಗಡಿಗಳು 9 ದೇಶಗಳಿಗೆ ಸಂಪರ್ಕ ಹೊಂದಿವೆ. ಹಗಲಿನಲ್ಲಿ ಇಲ್ಲಿ ಕತ್ತಲು. ಈ ಕಾಡು ತುಂಬಾ ಭಯಾನಕವಾಗಿ ಕಾಣಲು ಇದೇ ಕಾರಣ. ಈ ಕಾಡಿನಲ್ಲಿ ಕಳೆದು ಹೋದರೆ ಆ ವ್ಯಕ್ತಿ ಮರಳಿ ಬರುವುದು ಅಸಾಧ್ಯ. ಅಮೆಜಾನ್ ಅರಣ್ಯದಲ್ಲಿ 16,000ಕ್ಕೂ ಹೆಚ್ಚು ಜಾತಿಯ ಮರಗಳಿವೆ. ಅಮೆಜಾನ್ ಅರಣ್ಯದಲ್ಲಿ ಸುಮಾರು 40,000 ಕೋಟಿ ಮರಗಳಿವೆ. 25 ಲಕ್ಷಕ್ಕೂ ಹೆಚ್ಚು ಜಾತಿಯ ಕೀಟಗಳು ಇಲ್ಲಿ ಕಂಡುಬರುತ್ತವೆ. ಬೇರೆಲ್ಲೂ ಕಾಣಸಿಗದ ಅನೇಕ ನಿಗೂಢ ಹಾಗೂ ಅಪಾಯಕಾರಿ ಪ್ರಾಣಿಗಳು ಈ ದಟ್ಟ ಕಾಡಿನಲ್ಲಿ ಕಾಣಸಿಗುತ್ತವೆ. ಅನಕೊಂಡದಿಂದ ಹಿಡಿದು ವಿದ್ಯುತ್ ಉತ್ಪಾದಿಸುವ ಮೀನುಗಳು ಇಲ್ಲಿನ ನದಿಯಲ್ಲಿ ಕಾಣಸಿಗುತ್ತವೆ. ಅದೇ ಸಮಯದಲ್ಲಿ ಈ ಕಾಡಿನಲ್ಲಿ ವಿವಿಧ ಜಾತಿಯ ಬಾವಲಿಗಳು ಸಹ ಕಂಡುಬರುತ್ತವೆ. ಅಮೆಜಾನ್ ಅರಣ್ಯವು ಸುಮಾರು 55 ಮಿಲಿಯನ್ ವರ್ಷಗಳಿಂದ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗುತ್ತದೆ. ಇದು ಪ್ರಪಂಚದ ಶೇಕಡ 10%ರಷ್ಟು ಪ್ರಾಣಿ ಮತ್ತು ಸಸ್ಯ ಮತ್ತು 200ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಗೆ ನೆಲೆಯಾಗಿದೆ. 500ಕ್ಕೂ ಹೆಚ್ಚು ಸ್ಥಳೀಯ ಪ್ರಭೇದಗಳು ಅಮೆಜಾನ್ ಮಳೆಕಾಡಿನಲ್ಲಿ ವಾಸಿಸುತ್ತವೆ. ಈ ಜಾತಿಗಳಲ್ಲಿ 50%ವು ಇನ್ನೂ ಹೊರಜಗತ್ತನ್ನು ನೋಡಿಲ್ಲ.